महाराष्ट्र चुनाव कदन के कांग्रेस बीजेपी प्रणा पक्ष टारगेट महिला महाविकास अघाड़ी महायुति प्रणा के हाईलाइट अंदर अब ग्यारंटी नवंबर 20ರಂದು ನಡೆಯಲಿರುವ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಪ್ರಣಾಳಿಕೆ ರಿಲೀಸ್ ಮಾಡಿವೆ. ಸಂಕಲ್ಪ ಪತ್ರ ಹೆಸರಿನಲ್ಲಿ 25 ಅಂಶಗಳುಳ್ಳ ಪ್ರಣಾಳಿಕೆಯನ್ನ ಮುಂಬೈನ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಿಲೀಸ್ ಮಾಡಿದರು. ಏಕನಾಥ್ ಶಿಂಧೆ ಬಣದ ಶಿವಸೇನೆ, ಅಜಿತ್ ಪವಾರ್ ಬಣದ ಎನ್ಸಿಪಿ ಜೊತೆ ಬಿಜೆಪಿ ಚುನಾವಣೆ ಎದುರಿಸುತ್ತಿದೆ. ಮಹಿಳೆಯರು ಮತ್ತು ಯುವಕರ ಮೇಲೆ ವಿಶೇಷ ಗಮನ ಹರಿಸಿರುವ ಮಹಾಯುತಿ ಒಕ್ಕೂಟ ಏನೆಲ್ಲ ಪ್ರಮುಖ ಭರವಸೆಗಳನ್ನು ನೀಡಿದೆ ಅಂತ ನೋಡೋದಾದ್ರೆ ಲಡ್ಕಿ ಬಹಿನ್ ಯೋಜನೆ ಅಡಿ ಪ್ರತಿ ತಿಂಗಳು ಮಹಿಳೆಯರಿಗೆ ನೀಡುತ್ತಿರುವ 1500 ರೂಪಾಯಿಯ ಭತ್ಯೆಯನ್ನು 2100 ರೂಪಾಯಿಗೆ ಹೆಚ್ಚಳ. ವೃದ್ಧಾಪ್ಯ ವೇತನವನ್ನು 1500 ರೂಪಾಯಿಯಿಂದ 2100 ರೂಪಾಯಿಗೆ ಹೆಚ್ಚಿಸುವ ಭರವಸೆಯನ್ನು ಮಹಾಯುತಿ ಒಕ್ಕೂಟ ನೀಡಿದೆ. ಅಲ್ಲದೆ ವಿದ್ಯುತ್ ಬಿಲ್ನಲ್ಲಿ ಶೇಕಡಾ 30ರಷ್ಟು ರಿಯಾಯಿತಿ, ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ಗೌರವ ಧನದ ಖಾತ್ರಿ, 10 ಲಕ್ಷ ವಿದ್ಯಾರ್ಥಿಗಳಿಗೆ ಮಾಸಿಕ 10,000 ರೂಪಾಯಿಗಳ ಸ್ಟೇ ಫಂಡ್ ನೀಡಲಾಗುವುದಾಗಿ ಅಮಿತ್ ಶಾ ಪ್ರತಿಜ್ಞೆ ಮಾಡಿದ್ದಾರೆ. ಹೊಸದಾಗಿ ಉದ್ಯಮ ಆರಂಭಿಸುವವರಿಗೆ 15 ಲಕ್ಷದವರೆಗೆ ಶೂನ್ಯ ಬಡ್ಡಿದರದಲ್ಲಿ ಸಾಲ ನೀಡಲಾಗುವುದು ಅಂತಲೂ ಸಂಕಲ್ಪ ಪತ್ರದಲ್ಲಿ ತಿಳಿಸಲಾಗಿದೆ. ಎನ್ಡಿಎ ಕಿ ಜೋ ಸರ್ಕಾರ ಮಹಾಯುತಿ ಕಿ ಸರ್ಕಾರ ಚಲ್ ರಹಿ ಹೈ ಉಸ್ನೆ किसानों का सम्मान करने की बात की है, गरीबों का कल्याण करने को जमीन पर उतारने का काम किया है, महिलाओं का स्वाभिमान बढ़ाने के लिए हम योजनाएं लेके आए हैं और विरासतों का पुनरुत्थान करने का काम भी महायुति सरकार ने किया है. महाराष्ट्र नामा हेसरली कांग्रेस प्रणालिके ಬಿಜೆಪಿ ಪ್ರಣಾಳಿಕೆಗೆ ಪ್ರತಿಯಾಗಿ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ತಮ್ಮ ಒಕ್ಕೂಟದ ಭರವಸೆ ಬಿಡುಗಡೆ ಮಾಡಿದೆ. ಮಹಾರಾಷ್ಟ್ರ ನಾಮ ಹೆಸರಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಮಹಾಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಾಗೂ ಸಾರಿಗೆ ಬಸ್ಗಳಲ್ಲಿ ರಾಜ್ಯಾದ್ಯಂತ ಮಹಿಳೆಯರು ಉಚಿತ ಪ್ರಯಾಣಕ್ಕೆ ಅವಕಾಶ. ಅಲ್ಲದೆ ಮಹಾಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ 3 ಲಕ್ಷದವರೆಗೆ ಆರ್ಥಿಕ ನೆರವು ನೀಡುವ ಭರವಸೆಯನ್ನ ಮಹಾವಿಕಾಸ್ ಅಘಾಡಿ ನೀಡಿದೆ. ಅಲ್ಲದೆ 3 ಲಕ್ಷ ರೂಪಾಯಿವರೆಗೆ ರೈತರ ಸಾಲ ಮನ್ನಾ, ಕೆಲಸ ಸಿಗುವವರೆಗೂ ನಿರುದ್ಯೋಗಿ ಯುವಕರಿಗೆ ಮಾಸಿಕ 4,000 ರೂಪಾಯಿ ಭತ್ಯೆ, ಬಡ ಕುಟುಂಬಕ್ಕೆ 25 ಲಕ್ಷ ರೂಪಾಯಿಯ ಆರೋಗ್ಯ ವಿಮಾ ಯೋಜನೆ, ತಮಿಳುನಾಡಿನಂತೆ ಮಹಾರಾಷ್ಟ್ರದಲ್ಲೂ ಮೀಸಲಾತಿ ಮೇಲಿನ ಶೇಕಡಾ 50 ಮಿತಿಯನ್ನು ತೆಗೆದು ಹಾಕ್ತೇವೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ನೌಕರಿ ಚಾಹನೆ ವಾಲ ಯುವಕರಿಗೆ 4,000 ರೂಪಾಯಿ ಕಾ ಮಂತ್ಲಿ ಸ್ಟೈಪೆಂಡ್ ದೇ ರಹೆ ಹೈ. हमारा हेल्थ इंश्योरेंस स्कीम जो है 25 लाख का है, जैसा हमारे गहलोत जी ने शुरू किया था ही राजस्थान में. हम किसी की स्कीम चोरी नहीं की है, हम अपना ही स्कीम यहाँ भी लागू कर रहे हैं. और फ्री मेडिसिन, जातीय जनगणना करने का हमने फैसला लिया है और जो 50% सीलिंग है उसको भी हम हटाएंगे. ಮಹಾರಾಷ್ಟ್ರದಲ್ಲಿ ನವೆಂಬರ್ 20ರಂದು ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ನವೆಂಬರ್ 23ರಂದು ಕೌಂಟಿಂಗ್ ನಡೆಯಲಿದೆ. ಒಟ್ಟಿನಲ್ಲಿ ಅಧಿಕಾರ ಪಡೆಯಲು ಬಿಜೆಪಿ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದ್ದು ಮತದಾರರು ಯಾರ ಕೈ ಹಿಡಿಯಲಿದ್ದಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.